ಅಲ್ಲ, ನಾವು ನಮ್ಮ ಕೆಲಸ ಮಾಡಿಬಿಡಿದ್ವಿ, ಜನ ನೋಡಿದ್ದಾರೆ, ಇಷ್ಟಪಡ್ತಾ ಇದ್ದಾರೆ, ಸೊ ಐ ಆಮ್ ಹ್ಯಾಪಿ. ಕಲೆಕ್ಷನ್ಸ್ ಬಗ್ಗೆ ಇನ್ನೂ ಗೊತ್ತಾಗಿಲ್ಲ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದ್ದಾರೆ. ಬಟ್ ದ ರೆಸ್ಪಾನ್ಸ್ ಥಿಯೇಟರ್ ಒಳಗಡೆ ಏನು ನಡೀತಾ ಇತ್ತು, ಪಿನ್ ಡ್ರಾಪ್ ಸೈಲೆನ್ಸರ್ ಆಯಿತು, ನೋಡ್ತಾ ಇದ್ರು, ಒಂದು ಎಕ್ಸೈಟ್ಮೆಂಟ್ ಲೆವೆಲ್ ಇತ್ತು. ರಾಧಿಕಾ ಪಂಡಿತ್ ಅವ್ರನ್ನ, ಅಜಯ್ ಅವ್ರನ್ನ ತುಂಬ ಫಾಲೋ ಮಾಡ್ಕೊಂಡು ಹೋಗಿ, ಅಂದರೆ ಅವರು ಅವರ ಪ್ರತಿಯೊಂದು ಎಕ್ಸ್ಪ್ರೆಷನ್ನ ಇಷ್ಟಪಡ್ತಾ ಇದ್ದು ನೋಡಿ ಖುಷಿ ಆಯಿತು. ಅದೇ ಒಂದು ಎಕ್ಸೈಟ್ಮೆಂಟ್ ಲೆವೆಲ್ ನೋಡೋಕೆ ಇಷ್ಟ ಆಗುತ್ತೆ, ಬಿಕಾಸ್ ಅವರು ನೋಡಿದ್ದನ್ನು ಅಪ್ರಿಷಿಯೇಟ್ ಮಾಡಿರೋದನ್ನು ಅದೇ ಇದರ ಜೊತೆಗೆ ಒಂದು ರಿಯಾಕ್ಷನ್ ಇರ್ತಾರೆ, ಲೈವ್ ಆಡಿಯನ್ ರಿಯಾಕ್ಷನ್ಸ್ ನೋಡೋದೇ ಖುಷಿ ಬೇರೆ. ಐ ಆಮ್ ಹ್ಯಾಪಿ. ಡೆಫಿನೆಟ್ಲಿ ಕೊರಿಯೋಗ್ರಫಿ ಅಂತೂ ಬಿಡೋದಿಲ್ಲ, ಅದರ ಜೊತೆಗೆ ಡೈರೆಕ್ಷನ್ ಆಬ್ವಿಯಸ್ಲಿ ನಡೆಯುತ್ತೆ. ಅದೇ ಆ ಒಂದು ಕಂಟೆಂಟ್ನ ಲವ್ ಸ್ಟೋರಿ ಜೊತೆಗೆ ಒಂದು ಎಕ್ಸೈಟಿಂಗ್ ಎಲಿಮೆಂಟ್ ಇಡೋಣ ಅಂದ್ಬಿಟ್ಟು ಥ್ರಿಲಿಂಗ್ ಎಲಿಮೆಂಟ್ ಆ್ಯಡ್ ಮಾಡಿದ್ದೆ ಅದ್ರ ಜೊತೆಗೆ. ಇವತ್ತು 24 ತಾರೀಕು ಶುಕ್ರವಾರ ಮಾನಶೌರ ಚಿತ್ರ ಮಹಾಕಾಳಿ ಫಿಲಮ್ ರಿಲೀಸ್ ಆಗ್ತಿದೆ. ನಾವು ಬೆಂಗಳೂರಲ್ಲಿರೋ ನರ್ತಕಿ ಥಿಯೇಟರ್ಗೆ ಬಂದಿದ್ದೀವಿ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕ್ಕೆ. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಇದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಾವು ಅಂದ್ಕೊಂಡ್ರಕ್ಕಿಂತ ಜಾಸ್ತಿ